ನಮಸ್ತೆ ಮಿತ್ರರೇ ಏನು ಇದನ್ನು ತೋರಿಸ್ತಾ ಇದ್ದಾರಲ್ಲ ಇದಕ್ಕಿಂತ ತುಂಬ ಚೆನ್ನಾಗಿರೋ ಇರ್ಬೋದು ರೋಸು ಅಂತ ಅನ್ನಿಸ್ಬೋದು ಸ್ನೇಹಿತರೆ ನೋಡಿ ಇಲ್ಲಿ ನಾನು ಹೇಳಲಿಕ್ಕೂ ಹೊರಟಿರೋದು ಸೊ ಇದಕ್ಕಿಂತ ಬೆಸ್ಟಾಗಿರ್ಬೋದು ನಿಮ್ಮಲ್ಲಿ ಗುಲಾಬಿ ತೋಟಗಳು ಬಟ್ ಈ ತೋಟ ಇವತ್ತೀಗಿದೆ ಅಂದರೆ ಇದು ಮೊದಲು ಹೇಗಿತ್ತು ಅದೊಂದು ಸ್ಟಿಲ್ ತೋರಿಸ್ತೀನಿ ನೋಡಿ ಸೊ ಇದು ಆಲ್ಮೋಸ್ಟು ಇವರು ಈ ಗುಲಾಬಿ ಬೇಡ ಕಿತ್ತಾಕ್ಬೇಕು ಅಂತ ಪರಿಸ್ಥಿತಿ ಇದ್ದಿದ್ದು ಇದಿರ್ತಕ್ಕಂಥದ್ದು ಹೊಸಕೋಟೆ ನಗರದಲ್ಲಿ ಟೌನಲ್ಲಿ ಔಟ್ಸ್ಕಟ್ಸಲ್ಲಿರ್ತಕ್ಕಂಥದ್ದು ಒಂದು ನಾನು ಯಾವಾಗಲೂ ಹೇಳೋದು ಅದನ್ನೇ ನೀವು ಬಳಸೋ ಔಷಧಿಗಳು ಅದರಲ್ಲಿ ಏರ್ಪೇರಾದರೂ ಯಾವುದೇ ವ್ಯತ್ಯಾಸ ಅಷ್ಟೊಂದು ಆಗೋಲ್ಲ ಒಂದು ಸಾರಿ ಸ್ಪ್ರೇ ಹೊಡೆದಾಗ ನೀವು ಥ್ರಿಪ್ಸ್ ಕಂಟ್ರೋಲ್ ಆಗ್ಬೋದು ಇನ್ನೊಂದು ಸಾರಿ ಕಂಟ್ರೋಲ್ ಆಗದೇ ಇರ್ಬೋದು ನಾನು ಹೈಲೈಟ್ ಮಾಡಲಿಕ್ಕೆ ಹೊರಟಿರೋದು ಯಾವುದೇ ಔಷಧಿಗಳ ಬಗ್ಗೆ ಅಲ್ಲ ನಾನು ನಿರಂತರವಾಗಿ ಹೇಳ್ತಾ ಬರ್ತಾ ಇರೋದು ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೆ ಅದಕ್ಕಾಗಿ ರಾಸಾಯನಿಕಗಳ ಬಳಕೆಯನ್ನು ಕೃಷಿನಲ್ಲಿ ಕಡಿಮೆ ಮಾಡ್ಕೋಬೇಕು ಇದು ಸಾಧ್ಯ ನಿಲ್ಸೋಕ್ಕಾಗಲ್ಲ ಸಾಧ್ಯ ಹೇಗೆ ಅಂದರೆ ನೋಡಿ ಒಂದು ಬೆಳೆ ಅಂದರೆ ನಿರಂತರವಾಗಿ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಬೆಳವಣಿಗೆ ಮತ್ತು ಅಭಿವೃದ್ಧಿ ಆಗ್ತಾ ಇರಬೇಕಾಗ್ತದೆ ಈ ಗುಲಾಬಿದ್ ನೋಡಿ ಹಳೆಯದು ಸ್ಟಿಲ್ ತೋರಿಸ್ತೀನಿ ಇದಾಗಿದೆ ಇದು ಒಂದು ದಿನ ಎರಡು ದಿನದಲ್ಲಿ ಆಗಿದ್ದಲ್ಲ ಇದು ಇಷ್ಟು ತಯಾರಾಗಿದೆ ಅಂದರೆ ಇನ್ನೂ ಬದಲಾವಣೆಯ ಹಾದಿನಲ್ಲಿದೆ ಇನ್ನೂ ಸಂಪೂರ್ಣವಾಗಿ ಹಸಿರು ಬರಬೇಕಾಗಿದೆ ಆದರೂ ನೋಡಿ ತುಂಬ ಮಗ್ಗುಗಳಿದೆ ಹೂವನ್ನು ಇದೆ ಇದಕ್ಕೆ ಒಂದೇ ಕಾರಣ ಪೋಷಕಾಂಶ ನಿರ್ವಹಣಾ ಪದ್ಧತಿ ಬದಲಾಯಿಸಿಕೊಂಡಿದ್ದು ನಾನು ಅದನ್ನೇ ಹೇಳೋದು ಔಷಧಿಗಳು ಮುಖ್ಯನೇ ಅಲ್ಲ ಔಷಧಿಗಳು ನೀವು ಒಂದು ಸರಿ ಯಾವುದೋ ನಿಮ್ಮ ಮೂರು ಅಂಗಡಿನಲ್ಲಿ ರಿಸಲ್ಟ್ ಬರುತ್ತೆ ಇನ್ನೊಂದು ಸರಿ ಬರಲ್ಲ ಅದ್ರ ಬಗ್ಗೆ ಎಷ್ಟು ಹೆಚ್ಚು ತಲೆ ಕೆಡಿಸ್ಕೊಬೇಡಿ ಬಟ್ ಪೋಷಕಾಂಶ ನಿರ್ವಹಣೆಯಲ್ಲಿ ಮಾತ್ರ ಪ್ರತಿಯೊಬ್ಬ ರೈತರು ಬದಲಾವಣೆ ಆಗಬೇಕಾದ ಪರಿಸ್ಥಿತಿ ಈ ಖಂಡಿತ ಬಂದಿದೆ ಅಂತ ಹೇಳ್ಬೋದು ಇಲ್ಲ ಅಂದರೆ ನೀವು ಯಾವುದೇ ಔಷಧಿ ಬಳಸಿದಾಗಲೂ ನಿಮಗೆ ಪರಿಪೂರ್ಣವಾದ ಫಲಿತಾಂಶ ಸಿಗಲ್ಲ ಏನು ಇದು ಪೋಷಕಾಂಶ ನಿರ್ವಹಣೆ ಬದಲಾವಣೆ ಅಂದರೆ ಯಾಕಂದರೆ ನೋಡಿ ಇದು ಯಾವುದಕ್ಕೂ ಒಂದು ನೀವು ಸ್ಟಿಕಾನ್ ಆಗಬೇಕಾಗಿಲ್ಲ ಇದೇನು ಡಿ ಎ ಪಿ ಒಂದು ಅದ್ಭುತ ಅದಾಗದೇ ಇದ್ರೆ ಆಗಲ್ಲ ಈ ಥರದ್ದು ಬೇಕಿಲ್ಲ ಈಗ ಯಾವುದನ್ನು ಸ್ವಂತ ತಯಾರಿಸೋದಿಲ್ಲ ಎಲ್ಲ ಮಾರ್ಕೆಟ್ ಲಭ್ಯ ಇದೆ ನಿಮಗೆ ನಮಗೆ ಆಗಬೇಕಾಗಿರೋದೇನು ಮಣ್ಣಿನ ಆರೋಗ್ಯ ಉಳಿಬೇಕು ಫಸಲು ಚೆನ್ನಾಗಿ ಬರಬೇಕು ಲಾಭದಾಯಕವಾಗಿ ಬರಬೇಕು ಫಸಲು ಚೆನ್ನಾಗಿ ಬರಬೇಕು ಅಂದರೆ ಅದ್ಭುತವಾಗಿ ಬೆಳೆದು ವರ್ಕೌಟ್ ಆಗಲಿಲ್ಲ ಅಂದರೆ ಮಾರುಕಟ್ಟೆಯಲ್ಲಿ ನಾವು ಏನು ಪದಾರ್ಥ ಮಾರ್ತೀವಲ್ಲ ಆ ರೇಟ್ ವರ್ಕೌಟ್ ಆಗಲಿಲ್ಲ ಅಂದರೆ ಏನು ಉಪಯೋಗ ಆಗುತ್ತಲ್ವ ಅದಕ್ಕಾಗಿಯೇ ಸಮಗ್ರ ಪೋಷಕಾಂಶ ನಿರ್ವಹಣೆಯನ್ನು ಒತ್ತಿ ಒತ್ತಿ ಹೇಳೋದು ನಾನು ಇದನ್ನು ಅಳವಡಿಸ್ಕೊಳ್ಳೋದಕ್ಕೆ ಇವರು ಪ್ರಾರಂಭ ಮಾಡಿ ಆಲ್ಮೋಸ್ಟ್ ಒಂದು ಏಳೆಂಟು ತಿಂಗಳಾಗಿದೆ ಈ ಬದಲಾವಣೆಯ ಹಾದಿ ಕಾಣಿಸ್ತಾ ಇದೆಯಲ್ಲ ಸೊ ಅವ್ರ ಮಾತುಗಳಲ್ಲೇ ಒಂದು ಚಿಕ್ಕದಾಗಿ ಚಕ್ಕದಾಗಿ ಕೇಳಿಸ್ಕೊಳ್ಳೋಣ ಸೊ ಅವರು ಪರಿಚಯ ಮಾಡ್ಕೊಳ್ಳೋಣ ಇದು ಹೊಸಕೋಟೆ ಟೌನ್ನಲ್ಲಿರ್ತಕ್ಕಂಥ ಪ್ಲಾಟು ನಮಸ್ತೆ ಬನ್ನಿ ನಿಮ್ಮ ಹೆಸರು ನಟರಾಜ ಅಂತ ಸರ್ ನಟರಾಜ ಇದು ಟೌನ್ ಏನಾ ಅಥವಾ ಇದು ಏನಾದರೂ ಭಾಗ ಏನ್ ಏರಿಯಾ ಅಂತ ಎಕ್ಸ್ಟೆನ್ಷನ್ ಇದು ಜುಂಜಪ್ಪ ಲೇಔಟ್ ಅಂತ ಜುಂಜಪ್ಪ ಲೇಔಟ್ ಮಾಡಿದ್ಮೇಲೆ ಮೇಲೆ ಜುಂಜಪ್ಪ ಲೇಔಟ್ ಅಂತ ಮಾಡಿದ್ದಾರೆ ಓಕೆ ನಿಮ್ಮ ಅನುಭವ ಇದು ಗುಲಾಬಿ ಎಷ್ಟು ವರ್ಷದ್ದು ಇದು 2 ವರ್ಷ ಗಿಡ ಬೆಳೆದಿದ್ರೆ ಇದೇ ಫಸ್ಟ್ ವರ್ಷದಿಂದ ಕಳೆದ ವರ್ಷ ಭಾವನೆ ಏನಾಯ್ತು ಈಗೇನ್ ಬದಲಾವಣೆ ಮಾಡ್ಕೊಂಡ್ರೆ ಅದು ಡೆವಲಪ್ಮೆಂಟ್ ಆಗಿಲ್ಲ ಗಿಡ ಭೂಮಿಯಲ್ಲಿ ನಮಗೂ ಗೊತ್ತಿರಲಿಲ್ಲ ನಾವು ತಿಳುವಳಿಕೆ ಇರ್ಲಿಲ್ಲ ಅವ್ರಿ ಕೇಳಿದ್ದು ಮಾಡ್ತಾ ಇದ್ವಿ ಗಿಡ ಆಗ್ತಾ ಇರಲಿಲ್ಲ ಸರಿ ಅಂತ ಗಿಡ ತೆಗಿಬೇಕು ಅಂತೊಂಡು ಇನ್ನೊಂದ್ ಎರಡ್ ಮೂರ್ ತಿಂಗಳಲ್ಲಿ ನೋಡ್ಕೊಂಡು ಅಂದ್ರೆ ಆಮೇಲೆ ಸೋಮಶೇಖರ್ ಅವರು ಪರಿಚಯ ಆದ್ರು ಅವ್ರ ಪರಿಚಯ ಆದ್ಮೇಲೆ ಅವ್ರು ಕೊಟ್ಟಂತ ಗೊಬ್ಬರಗಳು ಮಾಡೋದು ಅದನ್ನು ಪದೇ ಪದೇ ಹಂತ ಹಂತವಾಗಿ ಒಂದೊಂದೇ ಇದ್ ಮಾಡ್ಕೊಂಡು ಬಂದ್ವಿ ಅದು ಮಾಡ್ಕೊಂಡು ಬಂದ್ಮೇಲೆ ನಮಗೆ ಒಂದು ಆರು ತಿಂಗಳು ಐದು ತಿಂಗಳಿಗೆ ರಿಸಲ್ಟ್ ಬಂತು ಬಂತು ಗೊಬ್ಬರಗಳ ನಿರ್ವಹಣೆನೆ ಮುಖ್ಯ ಔಷಧಿಗಳೇ ಅದ್ರ ತಕ್ಕಂಗೆ ಔಷಧಿ ಒಂದು ಅವಾಗ ಅವಾಗ ಮಾಡ್ತಾ ಸಿಂಪಡಣೆ ಮಾಡ್ತಾ ಇದ್ವಿ ಅದ್ರ ತಕ್ಕಂಗೆ ಇವಾಗ ಗಿಡ ಈ ತರ ಐತೆ ಅಷ್ಟೇ ಈಗ ದಿನ ಬಿಟ್ಟು ದಿನ ದಿನ ಬಿಟ್ಟು ಈಗ ಎಷ್ಟು ಬರ್ತಾ ಇದೆ ಹೂವು ನಿಮ್ದು ಇಪ್ಪತ್ತು ಕೆಜಿ ಸಿಗ್ತಾ ಇದೆ ಈಗ ಸೊ ಮೊದಲು ಅಂದ್ರೆ ಎಷ್ಟು ಕೆಜಿ ಕಡಿಮೆ ಆಗೋಗಿತ್ತು ನಿಮ್ದು ಅದೇ ಅಷ್ಟೇ ಹತ್ತು ಹನ್ನೆರಡು ಕೆಜಿ ಹದಿನೈದು ಕೆಜಿ ಲಾಸ್ಟ್ ಲಾಸ್ಟ್ ಆಮೇಲೆ ಈ ಗೊಬ್ಬರ ಎಲ್ಲ ಇದು ಮಾಡ್ಕೊಂಡು ಬಂದಾಗ ಒಂದು ನಲ್ವತ್ತು ಕೆಜಿ ವರ್ಗು ಬಂದಿದೆ ನಲ್ವತ್ತು ಕೆಜಿ ವರ್ಗು ಬಂದಿದೆ ಈಗ ಓಕೆ ಸೊ ಈಗ ಇದನ್ನ ನೀವು ನಿರ್ವಹಣೆ ಮಾಡಬಹುದು ಧೈರ್ಯ ಬಂದಿದೆ ತುಂಬಾ ವೀಕ್ ಆಗಿತ್ತು ತೋಟ ಅಂದ್ರೆ ತುಂಬಾ ಗಿಡ ಏನು ಒಂದ್ ರೂಪಾಯಿ ಪ್ರಯೋಜನಕ್ಕೆ ಇರ್ಲಿಲ್ಲ ತೋಟದಲ್ಲಿ ಏನು ಚಿಗುರಿಲ್ಲ ಏನಿಲ್ಲ ಫುಲ್ ಖಾಲಿ ತೋಟ ಅಲ್ಲಿಂದ ನೋಡ್ರೆ ಬರೀ ಭೂಮಿನೇ ಕಾಣ್ತಾ ಗಿಡಗಳು ಅಲ್ಲ ಅನ್ಬೇಕಾಗಿತ್ತು ಈ ಸಮಗ್ರ ಪೋಷಕಾಂಶ ನಿರ್ವಹಣೆ ಮಾಡ್ತಾ 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 ಅಂತಂತ ಬದಲಾವಣೆ ಆಗಿದೆ ಬದಲಾವಣೆ ಫುಲ್ ಆಗಿ ಬಂದ್ಬಿಟ್ಟೈತೆ ಅಂತ ಏನಿಲ್ಲ ಬದಲಾವಣೆ ಆಗದಂತ ಕಾಣಿಸ್ತಾ ಓಕೆ ಈಗ ನಾವು ಇದನ್ನ ಮೇಂಟೈನ್ ಮಾಡಬಹುದು ಇದರಲ್ಲಿ ದುಡಿಬಹುದು ಅಂತ ಅನ್ನಿಸ್ತಾ ಇದೆ ಅಷ್ಟೇ ಬೇಕಾಗಿರೋದು ನಮ್ಮ ಮಾಡೋ ಪದ್ಧತಿ ಪರಿಸ್ಥಿತಿಗೆ ಅನುಗುಣವಾಗಿ ಸೊ ಮೊದ್ಲು ಭೂಮಿ ಸತ್ವ ಚೆನ್ನಾಗಿತ್ತು ಯಾವುದೋ ಒಂದ್ ಗೊಬ್ಬರ ಹಾಕಿರೋ ಸಾಕು ಬಂದ್ಬಿಡೋದು ಇವತ್ತು ಆಗಿಲ್ವಲ್ಲ ಹಾಗಾಗಿ ಸಮಗ್ರ ಡಿ ಹಾಕಿಲ್ಲ ಇದಕ್ಕೆ ಅದೇ ಮಾಮೂಲಿ ಆಗ್ತಾ ಇದ್ರೆ ಸ್ವಲ್ಪ ಅಷ್ಟೇ ಡಿ ಎ ಪಿ ಇಂಡಿ ಮಿಕ್ಸ್ ಮಾಡಿ ಒಂದ್ ತಿಂಗ್ಳಗ್ ಒಂದ್ಸರಿ ಕೊಡ್ತಾ ಇದ್ವಿ ಕೊಡ್ತಾ ಇದ್ರು ಓಕೆ ಈಗ ಬದಲಾವಣೆ ಮಾಡ್ಕೊತಿದೀರ ಒಂದೇ ತರದ್ ಗೊಬ್ಬರ ಅಂತ ಏನ್ ಕೊಡ್ತಿಲ್ಲ ಎಲ್ಲ ತರದ್ದು ಕೊಡ್ತಾ ಬರ್ತಾ ಇದೀರ ಸೊ ಗಿಡಗಳಿಗೂ ನೀವು ಕೊಡೋವಂಥ ಪೋಷಕಾಂಶ ಕೊಡ್ತಕ್ಕಂಥ ಗೊಬ್ಬರಗಳಲ್ಲೂ ವೈವಿಧ್ಯತೆ ಬಂದಿದೆ ಬೇರೆ ಬೇರೆ ರೂಪದಲ್ಲಿ ಕೊಡ್ತಾ ಇರೋದ್ರಿಂದ ಸೊ ಇದು ಒಂದು ಫಸ್ಲು ಸ್ವಲ್ಪ ನಿರಂತರವಾಗಿ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಇಷ್ಟೇ ಸ್ನೇಹಿತರೆ ನೋಡಿ ನೀವು ಗಮನಿಸ್ದಾಗಲೂ ಗೊತ್ತಾಗುತ್ತೆ ಏನಪ್ಪ ಇದೇನು ವಿಶೇಷ ಅನ್ನಿಸ್ಬೋದು ಬಟ್ ಬದಲಾವಣೆಯ ಹಾದಿ ಗಮನಿಸ್ಬೋದು ಇನ್ನೊಂದಷ್ಟು ಸ್ಟಿಲ್ ತೋರಿಸುತ್ತೆ ನೋಡಿ ಇಲ್ಲಿ ನಾನು ವೀಡಿಯೋ ಮಾಡಿ ಹೇಳೋದು ಕೊಟ್ಟಿರೋದು ಅಷ್ಟೇ ಇಂಪಾರ್ಟೆಂಟು ಔಷಧಿಗಳು ಸಿಂಪರಣೆ ನಿಜವಾಗ್ಲೂ ನಾನು ಹೈಲೈಟ್ ಮಾಡಿ ಹೇಳೋದಿಲ್ಲ ಅದು ಮುಖ್ಯನೂ ಅಲ್ಲ ನೀವು ಎಲ್ಲಿ ಯಾವಂಗಲ್ಲಿ ಯಾವ ಔಷಧಿನಾದರೂ ಬಳಸ್ಕೊಳ್ಳಿ ನಿಮ್ಮ ಮಾಹಿತಿಗೆ ನಿಮ್ಮ ಲೋಕಲಲ್ಲಿ ಇದಕ್ಕೆ ತೃಪ್ಸ್ ಹೋಗ್ತದೆ ಅಂದರೆ ತೊಗೊಂಡು ಬಳಸ್ಕೊಳ್ಳಿ ಅದು ಇಂಪಾರ್ಟೆಂಟ್ ಅಲ್ಲಿವೇ ಅಲ್ಲ ಬಟ್ ಪೋಷಕಾಂಶ ನಿರ್ವಹಣೆ ಸರಿಯಾಗಿ ಮಾಡಲಿಲ್ಲ ಅಂದರೆ ಫಲಿತಾಂಶ ಬರೋದಕ್ಕೆ ಸಾಧ್ಯವೇ ಇಲ್ಲ ಅಂತಲೇ ನಾನು ಪ್ರಾರಂಭದಲ್ಲಿ ಹೇಳ್ತಿರೋದು ಇದೊಂದೇ ಬೆಳೆಯೆಲ್ಲ ಎಲ್ಲ ಬೆಳೆಗೂ ಅನ್ವಯಿಸುತ್ತೆ ಸ್ನೇಹಿತರೆ ಥ್ಯಾಂಕ್ ಯು ಧನ್ಯವಾದಗಳು ನಮಸ್ತೆ